ನಾನು ಇವತ್ತು ನಿಮ್ಮ ಬ್ಯಾರಿ ಸಮುದಾಯದವರಿಗೆ ನಾನು ಈ ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂತ ಕಟ್ಟಿದ್ದೀರಿ ಅಂತ ನಿಮಗೆ ಅಭಿನಂದನೆ ಹೇಳಲಿಕ್ಕೆ ನಾನು ಬರಲಿಲ್ಲ ಇಲ್ಲ ನಿಮ್ಗೆ ಸೈಟ್ ಕೊಟ್ಟಿದ್ದೀನಿ ಕೊಡ್ತೀನಿ ಅಂತಲೂ ಭರವಸೆ ಕೊಡ್ಲಿಕ್ಕೆ ಬರಲಿಲ್ಲ ಇಲ್ಲ ಇವರು 5 ಕೋಟಿ ರೂಪಾಯಿ ದುಡ್ಡು ಕೊಡಿ ಅಂತ ನಮ್ಮ ಖಾದರ್ ಸಾಹೇಬರು ಕೇಳಿದ್ರು ಅದನ್ನು ಆಶ್ವಾಸನೆ ಕೊಡ್ಲಿಕ್ಕೆ ಬರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ಸೇರಿ ಒಂದು ಬಲಿಷ್ಠವಾದ ಸರ್ಕಾರ ತಂದವಲ್ಲ ಅದಕ್ಕೆ ಒಂದು ಕೋಟಿ ನಮಸ್ಕಾರಗಳನ್ನು ಹೇಳಿ ನಿಮಗೆ ಅಭಿನಂದನೆ ಸಲ್ಲಿಸಿ ನೀವು ಯಾವ ರೀತಿ ಇವತ್ತು ನಮ್ಮ ಜೊತೆಯಲ್ಲಿ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಬೇರಿಲ್ಲ ಅಂದರೆ ಮರ ಉಳಿಯುವುದಿಲ್ಲ ನಂಬಿಕೆ ಇಲ್ಲ ಅಂದರೆ ಸಂಬಂಧ ಉಳಿದಿಲ್ಲ ಹಂಗೆ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿ ಕಾಪಾಡಿದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತೇಳಿ ತಾವೆಲ್ಲ ನಂಬಿ ನಮಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ ಆ ಶಕ್ತಿ ನನ್ನ ಕೊಟ್ಟ ಶಕ್ತಿ ಅಲ್ಲ ಸಿದ್ದರಾಮಯ್ಯನವ್ರು ಕೊಟ್ಟಿದ ಶಕ್ತಿ ಅಲ್ಲ ಇಲ್ಲಿರುವಂಥ ಸ್ಟೇಜ್ ಮೇಲಿರೋರು ಕೊಟ್ಟಂಥ ಶಕ್ತಿ ಅಲ್ಲ ಇಡೀ ರಾಷ್ಟ್ರದಲ್ಲೇ ಒಂದು ಬದಲಾವಣೆಯನ್ನು ಗಾಳಿಯನ್ನು ಎಬ್ಬರಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ಇವತ್ತು ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಸಂದರ್ಭದಲ್ಲಿ ನಾವೆಲ್ಲ ಹೋಗಬೇಕಾಗಿದೆ ಇವತ್ತು ನಮ್ಮ ಬ್ಯಾರಿ ನಮ್ಮ ಅಧ್ಯಕ್ಷರು ನೀವು ನಿಮ್ಮ ಸಮುದಾಯ ನಿಮ್ಮಲ್ಲಿ ಭಾಷೆಯಲ್ಲಿರುವಂಥ ಒಂದು ಸಂಸ್ಕೃತಿ ನಾವು ಕನ್ನಡ ಮಾತೃಭಾಷೆ ಇಟ್ಕೊಂಡವರು ಕೂಡ ಇಷ್ಟು ಸ್ಪಷ್ಟವಾಗಿ ಪ್ರತಿಯೊಂದು ಅಕ್ಷರ ಕೂಡ ನಾವು ಉಪಯೋಗಿಸೋದಿಲ್ಲ ಅಷ್ಟು ಸಾಂಸ್ಕೃತಿಕವಾಗಿ ಆ ನಿಮ್ಮ ಭಾಷೆ ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಮಗಳಿಗೆ ಮೂಗ್ಭೂತಿ ತಿಲಕ ಕಿವಿಗೆ ಇದ್ರೆ ಎಷ್ಟು ಬಂಗಾರ ಒಂದು ಸೌಂದರ್ಯನೋ ಹಂಗೆ ನೀವು ಈ ಬ್ಯಾರಿ ಸಮುದಾಯದವರು ಈ ಕನ್ನಡ ಭಾಷೆಗೆ ಒಂದು ದೊಡ್ಡ ಮೆರುಗು ಸೌಂದರ್ಯವನ್ನು ಕೊಟ್ಟಂಥ ಒಂದು ಬಹಳ ಪವಿತ್ರವಾದಂಥ ಸಂಸ್ಕೃತಿ ಉಳ್ಳಂಥ ಇವತ್ತು ಜನ ಸೊ ಹಂಗೆ ದೇವರು ಒಂದು ಬಿಟ್ಟೋಗೋದು ತೆಗೆದುಕೊಂಡು ಹೋಗೋದು ಏನೂ ಇಲ್ಲ ಹಂಗೆ ಇವತ್ತು ಮೊಯ್ದೀನ್ ಸಾಹೇಬ್ ಪಟ್ಟಿದ್ದೀರಿ ಯಾರು ದಾನ ಮಾಡಿದ್ದೀರಿ ಯಾರು ದುಡ್ಡು ಕೊಟ್ಟಿದ್ದೀರಿ ಯಾರು ಟೈಮ್ ಕೊಟ್ಟಿದ್ದೀರಿ ಯಾರ್ಯಾರು ಸಹಾಯ ಮಾಡಿದ್ದೀರಿ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನೀವು ಇರೋದಿಲ್ಲ ನಾನು ಇರೋದಿಲ್ಲ ಇಲ್ಲಿರೋರು ಯಾರು ಇರೋದಿಲ್ಲ ಆದರೆ ಈ ಕಟ್ಟಡ ಮಾತ್ರ ಉಳ್ಕೊಂಡಿರ್ತದೆ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು